ಎಸಿಬಿ ರಚನೆ ಮಾಡಿದ್ದು ಉದ್ದೇಶ ಏನಿತ್ತು? ಜಜ್ಮೆಂಟ್ ಬರ್ರಿ, ಜಜ್ಮೆಂಟ್ ಬಗ್ಗೆ ಏನ್ರಿ ಕೇಸ್? ಇದನ್ನೆಲ್ಲ ಒಂದೂವರೆ ವರ್ಷ ಎರಡು ವರ್ಷ ಹೇರ್ ಮಾಡಿ ಎಸಿಬಿ ಮಾಡಿರೋ ಉದ್ದೇಶವನ್ನು ನಾನು ಆಗ್ಲೇ ಹೇಳಿದ್ದೇನೆ. ಜಜ್ಮೆಂಟ್ ಅಲ್ಲಿ ಏನಿದೆ ಅಂತ ಬಹಳ ಸ್ಪಷ್ಟವಾಗಿ ಎಸಿಬಿ ಯಾಕೆ ಮಾಡಿದ್ರು ಉದ್ದೇಶ ಹೇಳಿದ್ದೇನೆ, ಈಗಾಗಲೇ ಹೇಳಿದ್ದೇನೆ. ಅದನ್ನ ಮತ್ತೆ ಇವ್ರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಏನ್ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳೇ, ಲೋಕಾಯುಕ್ತ ನೇಮಕಾತಿ ಮಾಡಿದ್ರಿ, ಯಾರು ಮಾಡಿದ್ರಿ, ಯಾಕೆ ಲೋಕಾಯುಕ್ತ ಮೇಲೆ ಆರೋಪ ಅಂತ ಯಾಕೆ ಅವ್ರಿಗೆ ಚಾರ್ಜ್ ಶೀಟ್ ಮಾಡಿದ್ರು ಅಲ್ರಿ? ಯಾಕೆ ಅವರು ನಾನಾಗ್ಲೇ ಹೇಳಿದ್ನಲ್ಲ, ಹೌದು ಅವ್ರು ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿದ್ರು. ಅಲ್ಲ ಅವತ್ತಿನ ಗವರ್ನರ್ ಹೇಳ್ತೇನೆ ಕೇಳಿ, ಅವ್ರ ಮಗ ನಾನು ಹೇಳ್ತೇನೆ, ಹೇಳ್ತೇನೆ ಕೇಳಿ. ಅದನ್ನ ಮಾಡಿದವ್ರು ಯಾರು ಹೇಳ್ತೀನಿ, ಅದನ್ನ ಮಾಡಿದವ್ರು ಯಾರು ಹೇಳ್ತೀನಿ, ನಾನು ಹೇಳ್ತೇನೆ ಕೇಳಿ. ಅವತ್ತು ನಮ್ ಸರ್ಕಾರ ಜಸ್ಟಿಸ್ ಶಿವರಾಜ್ ಪಟ್ನರ್ ಮಾಡಿದ್ವಿ, ಹೇಳ್ತೇನೆ ಕೇಳಿ. ಅವತ್ತು ಒಂದ್ ನಿಮಿಷ, ಜಸ್ಟಿಸ್ ಶಿವರಾಜ್ ಪಟ್ನರ್ ನಾವು ಮಾಡಿದ್ವಿ ಮುಖ್ಯಮಂತ್ರಿಗಳೇ. ಅಲ್ಲ ಜಸ್ಟಿಸ್ ಶಿವರಾಜ್ ನೋಡ್ರಿ, ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ನೋಡ್ರಿ, ಮುಖ್ಯಮಂತ್ರಿಗಳು ಹೇಳ್ತಾರೆ. ಇಷ್ಟು ಹೇಳ್ತೇನೆ, ಇಷ್ಟು ಹೇಳ್ತೇನೆ, ಒಂದ್ ನಿಮಿಷ. ನಾವು ಲೋಕಾಯುಕ್ತ ನೇಮಿಸೋ ಅಂತ ಪ್ರಸಂಗ ಬಂತು, ಅವಾಗ ನಾವು ಜಸ್ಟಿಸ್ ಶಿವರಾಜ್ ಪಾಟೀಲ್ರು ನೇಮಿಸಿದ್ವಿ. ಜಸ್ಟಿಸ್ ಶಿವರಾಜ್ ಪಾಟೀಲ್ರು ಸುಪ್ರೀಂ ಕೋರ್ಟ್ ಜಡ್ಜಸ್ ವಿತ್ ಹೈ ಜಸ್ಟಿಸ್, ಯಾರು ಕೂಡ ಡಿಸ್ಪ್ಯೂಟ್ ಮಾಡೋದು. ಅವ್ರದ್ದು ಸುಮ್ಮನೆ ಒಂದು ಫಸ್ಟು ಬನ್ನೂರು ಮಠ ಮಾಡಿದ್ವಿ, ಅದ್ರ ವಿರುದ್ಧ ಕ್ಯಾಂಪೇನ್ ಮಾಡಿದ್ವಿ. ಹೇಳ್ತೇನೆ ಅದನ್ನ ಪೂರ್ತಿ ಹೇಳ್ತೇನೆ, ಒಂದು ನಿಮಿಷ ಇರಪ್ಪ ಜಾರ್ಜ್, ಸಮಾಧಾನ ಒಂದು ನಿಮಿಷ. ಆಮೇಲೆ ಜಸ್ಟ್ ಶಿವರಾಜ್ ಪಾಟೀಲ್ ಬಂತು, ಕ್ಯಾಂಪೇನ್ ಮಾಡಿದರು. ಗವರ್ನರು ಅವತ್ತಿನ ಗವರ್ನರು ದ ವೆರಿ ಗ್ರೇಟ್ ಹನೆಸ್ಟ್ ಗವರ್ನರ್, ಅಲ್ಲ ಇರಲಿ ಅದು ಯಾರು, ಅವರು ಭಾಳ ಶುದ್ಧ ಹಸ್ತಿನ ಗವರ್ನರ್ ಅವತ್ತಿನ. ಇವತ್ತು ಅವರಿಲ್ಲ, ಅದಕ್ಕೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಭರದ್ವಾಜು ಅವರು ಈ ರಿಕಮೆಂಡೆಡ್ ದಿಸ್ ನೇಮ್ ಭಾಸ್ಕರ್ ರಾವ್. ಒಂದ್ ನಿಮಿಷ ರೀ, ನಾನಿದ್ದೀನಿ ರೀ ಸರ್ಕಾರದಾಗಿದ್ದೆ, ನೀವು ಇರಲಿಲ್ಲ ಅವಾಗ, ಸುಮ್ಮನೆ ಕೂತ್ಕೊಳ್ಳಿ, ನೀವು ಇರಲಿಲ್ಲ, ನಾನಿದ್ವಿ. ಹೇಳ್ತೇನೆ ಕೇಳಿ, ಈ ಭಾಸ್ಕರ್ ರಾವ್ ಅವರ ಹೆಸರನ್ನು ಸೂಚಿಸಿದ್ದೆ ಭರದ್ವಾಜ್, ಐ ಆಮ್ ಟೆಲಿಂಗ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಆಸ್ ಅ ಚೀಫ್ ಮಿನಿಸ್ಟರ್ ಅಂಡ್ ದೆನ್ ಮಿನಿಸ್ಟರ್. ನೀವು ಇರಲಿಲ್ಲ ಅವತ್ತು ಅಧಿಕಾರದಲ್ಲಿ, ಸುಮ್ಮನೆ ರೀ, ನಿಮ್ಗೆ ಗೊತ್ತಿಲ್ಲ. ಈ ಇನ್ಸಿಸ್ಟೆಡ್ ದಟ್ ದಿಸ್ ನೇಮ್ ಶುಡ್ ಕಮ್, ಎಲ್ಲ ಹೇಳ್ತೇನೆ ಕೇಳಿ, ಈ ಹೆಸರು ಬರಬೇಕು ಅಂತ ಹೇಳಿ ಅಪೋಸಿಷನ್. ಅವತ್ತು ಅಪೋಸಿಷನ್ ಲೀಡರ್ ಯಾರಿದ್ರು, ಅಪೋಸಿಷನ್ ಲೀಡರ್ ಯಾರಿದ್ರು ಅಂತಂದ್ರೆ ಸಿದ್ದರಾಮಯ್ಯ ಅಪೋಸಿಷನ್ ಲೀಡರ್ ಇದ್ರು. ಈಸ್ ಅ ಪಾರ್ಟಿ ಟು ದ ಡಿಸಿಷನ್, ನಿಮ್ ಲೀಡರ್ ಅವತ್ತು ನಿಮ್ಮ ಪಾರ್ಟಿ ಟು ದ ಡಿಸಿಷನ್. ಏನ್ ಹೇಳ್ತೀರಾ ನೀವು ಕೂಡ ಮಾಡ್ತಾ ಇದ್ರೆ ಕೌನ್ಸಿಲ್ ಮೆಂಬರ್ ಆಫ್ ದಟ್ ಕಮಿಟಿ ಎಲೆಕ್ಷನ್, ನೀವು ಕೂಡ ಪಾರ್ಟಿ. ಆಯ್ತು ಮುಂದೋಗಿ ಸರ್, ಅವರು ಲೋಕಾಯುಕ್ತ ಅವ್ರದ್ದು ಅದ್ಮೇಲೆ ಅವ್ರು ಕುಂದರ್ಸರಿ ಒಂದು 15 ನಿಮಿಷ ಮುಗಿಸ್ತಾರೆ ಅವರು. ಅಲ್ಲ